ಹೇ ಸಿದ್ದಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇಲ್ಲೊಂದು ನಗರಸಭೆಯಿಂದ ಜನರಿಗೆ ನೀರು ಬಿಡ್ರಪ್ಪ ಅಂತ ಅಂದ್ರೆ ಪಾನಕ ಬಿಡ್ತಾ ಇದ್ದಾರಂತೆ. ಗಾಂಧೀಜಿ ಮತ್ತು ಶಾಸ್ತ್ರಿಯವರ ಹುಟ್ಟುಹಬ್ಬದ ಅಂಗವಾಗಿ ಜನರಿಗೆ ಪಾನಕವನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರಂತೆ. ಇವರು ಯಾಕೋ ರವಿಚಂದ್ರನ್ ಅವರ ಹಾಡಿನ ಸಾಲುಗಳನ್ನ ಪ್ರೇರಣೆಯಾಗಿ ಪಡೆದುಕೊಂಡಂತೆ ಕಾಣಿಸ್ತಾ ಇದೆ. ನೀರು ಕೇಳಿದರೆ ಪಾನಕ ಕೊಡ್ತಾರೆ ಇಲ್ಲಿ, ಸತ್ಯ ಹೇಳು ಅಂದ್ರೆ ಅಸತ್ಯದ ಕೆಲಸ ಮಾಡ್ತಾರೆ ಇಲ್ಲಿ ಅನ್ನುವಂತ ರೀತಿ ಇವರು ನಡೆದುಕೊಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ನಗರಸಭೆ ಇದು? ಈ ಪಾನಕವನ್ನ ನೋಡಿ ಜನ ಯಾವ ರೀತಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ, ಬನ್ನಿ. ಗುಕ್ಕಾಕ್ ನಗರದಲ್ಲಿ ನೀರು ಯಾವ ರೀತಿ ಬರುತ್ತಿದೆ ನೀವೇ ನೋಡಿ. ನಳದ ನೀರು ಪೂಜೆಗೆ ಹಾಕಬೇಕು ಅಂದರೆ ಪೂಜೆಗೆ ಹಾಕಬೇಕು ಅಂತಂತಂದರೆ ವರ್ಕೌಟ್ ಆಗ್ತಿಲ್ಲ. ಗೋಕಾಕಲ್ಲಿ ಯಾವ ರೀತಿ ನಳದ ನೀರು ಬರ್ತಾ ಇದೆ, ಎಷ್ಟು ಗಲೀಜವಾಗಿದೆ ನೀರು, ಮಣ್ಣು ಫುಲ್ ಮಣ್ಣು ನೀರಲ್ಲಿ. ಇವಾಗ ಇಲ್ಲಿ ನಳದ ನೀರು ಬರ್ತಾ ಇದೆ, ತಗೊಂತ ಇದ್ದೀವಿ ನಳದ ನೀರು. ಇದು ನಳದ ನೀರು, ಇಷ್ಟೊಂದು ಗಲೀಜಾಗಿದೆ. ಇದನ್ನು ಯಾವ ರೀತಿ ಕುಡಿಬೇಕು ಜನರು? ಕುಡಿದು ಅನಾರೋಗ್ಯ ತಪ್ಪಿದ್ರೆ ಗೋಕಾಕ್ ಮುನ್ಸಿಪಾಲ್ಟಿ ಇದ್ದಿದ್ದು ಜವಾಬ್ದಾರಿಯನ್ನು ತಗೊಳಕ್ಕ? ಈ ಪ್ರಶ್ನೆಗೆ ಗೋಕಾಕ್ ಮುನ್ಸಿಪಲ್ ಕಮಿಷನರ್ ಉತ್ತರ ಕೊಡಬೇಕು. ನೋಡಿ ನೀರು ಎಷ್ಟೊಂದು ಗಲೀಜವಾಗಿದೆ, ನೋಡಿದ್ರಲ್ವಾ? ಅದೆಷ್ಟು ಕಲುಷಿತವಾದ ನೀರು ನಗರಸಭೆಯಿಂದ ಜನರಿಗೆ ಸರಬರಾಜಾಗಿದೆ. ಗೋಕಾಕ್ ನಗರದ ಜನತೆ ಅತಿ ಹೆಚ್ಚು ನೀರಿನ ಬಿಲ್ ಅನ್ನ ತುಂಬಂತವರಾಗಿದ್ದಾರೆ. ಆದ್ರೆ ಅಂತವರಿಗೆ ಇಷ್ಟು ಕಲುಷಿತವಾದ ನೀರು ಸಿಗ್ತಾ ಇದೆ. ಇದ ನೋಡಿದಂತಹ ಜನ, ಅರೆ ಇವತ್ತು ಪಾನಕ ಬಂದ್ಬಿಟ್ಟಿದೆ ನಲ್ಲಿ ನೀರಲ್ಲಿ, ಇಲ್ಲ ಇಲ್ಲ ಇದು ಆಯುರ್ವೇದಿಕ್ ಕಷಾಯ ಅಂತ ವ್ಯಂಗ್ಯವಾಡ್ತಾ ನಗರಸಭೆ ಮೇಲೆ ಆಕ್ರೋಶವನ್ನ ಸಹ ಈಕ್ವಲ್ ಆಗಿ ವ್ಯಕ್ತಪಡಿಸ್ತಾ ಇದ್ರು. This is what the water, ಗೋಕಾಕ್ ನಗರದಲ್ಲಿ ಬರುವಂತಹ ನೀರಿದು. ಎಷ್ಟು ಚೆನ್ನಾಗಿದೆ ನೋಡಿ ನೀರು, ನೋಡ್ತಾ ಇದ್ರೆ ಹಾಗೆ ಕುಡಿಬೇಕು ಅಂತ ಅನಿಸುತ್ತೆ. ಪಾನಕ ಆಗೈತೆ ಪಾನಕ, ಏ ಇಲ್ಲ ಪಾನಕ, ಲಿಂಬೆ ನಿಂಡು ಆಮೇಲೆ ನೀರು ಕುಡಿ. ಲಿಂಬೆ ನೀರನ್ನು ಬಿಡ್ತಾ ಇದ್ದಾರೆ, ಲಿಂಬೆ ರಸದ ನೀರು ಚೆನ್ನಾಗಿದೆ, ನೀರು ಕುಡಿಬೇಕು. ಇದನ್ನು ಇಲ್ಲಿ ಏನಂತೀರ ನೀವು, ಶಾಸಕರು ಕೂಡ ನೋಡಬೇಕು, ಅದೇ ರೀತಿ ಮುನ್ಸಿಪಾಲ್ಟಿಯವರು ಕೂಡ ನಡ್ಕೊಂಡು ಇದನ್ನು ಇದನ್ನು ಮಾಡ್ಕೊಬೇಕು. ಅಕ್ಟೋಬರ್ 2 ಗಾಂಧಿ ಜಯಂತಿ, ಗಾಂಧಿ ಜಯಂತಿಗೆ ಒಳ್ಳೆ ಗಿಫ್ಟನ್ನು ಕೊಡ್ತಾ ಇದ್ದಾರೆ ಗೋಕಾಕ್ ಜನತೆಗೆ. ಚೆನ್ನಾಗಿ ನೀರು ಕುಡ್ಕೊಂಡು ಪಾನಕ, ನೀರು ಬೇಡ ಪಾನಕ ಕುಡೀರಿ ಅಂತ ಹೇಳಿ ಏನಂತೀರ ನೀವು, ಲೆಮನ್ ಜ್ಯೂಸನ್ನು ಕೊಡ್ತಾ ಇದ್ದಾರೆ. ಇತ್ತ ಕಡೆ ಈ ಜಯಂತಿಗಳು ಅಥವಾ ಜನ್ಮದಿನದ ಅಂಗವಾಗಿ ಜನ್ಮದಿನದ ಅಮಲಿನಲ್ಲಿ ನಗರಸಭೆ ಮುಳುಗು ಹೋಗಿದ್ಯಾ? ಜನರಿಗೆ ಎಂಥ ನೀರು ಬಿಡಬೇಕು, ನೀರನ್ನ ಶುದ್ಧೀಕರಿಸಿ ನಂತರ ಅದನ್ನ ಸರಬರಾಜು ಮಾಡಬೇಕು ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ ಅನ್ನುವಂತಹ ಸಿಟ್ಟು ಕೂಡ ಜನರಲ್ಲಿ ಕಂಡು ಬರ್ತಾ ಇತ್ತು. ಇಂತಹ ನೀರನ್ನ ಕುಡಿದ್ರೆ ಅದ್ ಹೇಗ್ ತಾನೇ ಹೆಲ್ದಿ ಆಗಿರೋದಿಕ್ ಸಾಧ್ಯ, ಅದ್ ಹೇಗ್ ತಾನೇ ಇವರಿಗೆ ಬಿಲ್ ಕಟ್ಟೋದಿಕ್ ಮನ್ಸಾಗುತ್ತೆ ಅಂತ ಜನ ಅಲ್ಲಲ್ಲಿ ಚರ್ಚೆ ಮಾಡ್ಕೊಳ್ತಾ ಇರೋದು ಕಂಡು ಬಂತು. ಇಂದು ಅಮಾವಾಸ್ಯೆ, ಅಮಾವಾಸ್ಯೆ ದಿನದಂದು ಎಲ್ಲರೂ ಕೂಡ ನೀರು, ಶುದ್ಧವಾದ ನೀರನ್ನ ಬಳಸೋದು, ದೇವರನ್ನ ತೊಳೆಯೋದು ಅಥವಾ ದೇವರ ಪೂಜೆಗೆ ಅಂತ ಶುದ್ಧವಾದ ನೀರನ್ನ ಇಡೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಆದ್ರೆ ಬೆಳಗ್ಗೆದ್ದು ನೋಡಿದ್ರೆ ಈ ತರಹ ಕಲುಷಿತವಾದ ಗಲೀಜಾಗಿರುವ ನೀರು ಬಂದದನ್ನ ಕಂಡು ಜನ ನಗರಸಭೆಗೆ ಹಿಡಿ ಶಾಪ ಹಾಕ್ತಾ ಇದ್ರು. ಬರ್ಡೇ ಗುಂಗಿನಿಂದ ಆಚೆ ಬಂದು ನಮಗೆ ಶುದ್ಧವಾದ ನೀರನ್ನ ಬಿಡ್ರಪ್ಪ ಅಂತ ಒಬ್ಬರಿಗೊಬ್ರು ಹೇಳ್ಕೊಳ್ತಾ ಯಾರು ಹೋಗಿ ಹೇಳುದು, ಯಾರಿಗೆ ಹೇಳುದು ಅಂತ ತಮ್ಮ ತಮ್ಮಲ್ಲೇ ಚರ್ಚೆ ಮಾಡ್ಕೊಳ್ತಾ ಇದ್ದ ಪ್ರಸಂಗಗಳು ಸಹ ಕಂಡು ಬಂದವು. ಇಂಥವರನ್ನ ಯಾವ ರೀತಿ ಉಗಿಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮ್ಮ ನಗರದಲ್ಲಿಯೂ ಕೂಡ ಇದೇ ರೀತಿ ಕಲುಷಿತ ನೀರು ಬಿಟ್ರೆ ನೀವೇನ್ ಮಾಡ್ತಾ ಇದ್ರಿ ಅನ್ನೋದನ್ನು ಕೂಡ ಬರೆದು ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.